ಹಾಯ್ ನಮಸ್ಕಾರ ನನಗಂತೂ ಇವತ್ತು ಬೆಳಗ್ಗೆ ಬೆಳಗ್ಗೆ ಎಲ್ಲ ನೆನ್ನೆಯಿಂದಲೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಏನು ಅಂತ ಹೇಳ್ಕೊಳ್ಳೋದು ಹೇಳ್ಕೊಬಾರ್ದು ಅನ್ನೋದು ಗೊತ್ತಾಗೋದಿಲ್ಲ ನಮ್ಮ ನಂದು ಒಂದು ದೊಡ್ಡ ತಪ್ಪಿದೆ ನಿಜವಲ್ಲ ಅದು ಅದಕ್ಕೋಸ್ಕರನೇ ನಮ್ಮನೇಲಿ ಅರ್ಧ ನಾನು ಬಯಸ್ಕೊತಾ ಇರ್ತೀನಿ ಸರಿಲ್ಲ 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 ಅಂತ ಏನಕ್ಕೆ ಅಂದರೆ ಎಲ್ಲರನ್ನು ಬೇಗನೆ ನಾನು ನೆಂಬೋದು ಅವ್ರು ಯಾರೇ ಆಗಿರಲಿ ನನ್ನ ಗುಣ ಏನು ಅಂದರೆ ಎಲ್ಲರೂ ನಂತರನೇ ಪ್ಯೂರ್ ಆಗಿರ್ತಾರೆ ಅಂದ್ಕೊಳ್ತೀನಿ ದಗೆ ಮೋಸ ಸುಳ್ಳು ಈ ಥರ ಇಲ್ಲ ವಂಚನೆ ಮಾಡೋದು ಆ ಬೆನ್ನಿಂದ ಚೂರಿ ಹಾಕೋ ಕೆಲಸ ಮಾಡ್ತಾರೆ ಅಂತಾರಲ್ಲ ಅದನ್ನು ಮಾಡೋದು ಆ ಥರ ಇಲ್ಲ ನಾನೇ ಆಗಿದ್ದೀನಿ ಅಂದರೆ ಎಲ್ಲರಿಗೂ ಅಷ್ಟೇ ತಾನೆ ನಾವು ಯಾವ ಥರ ಥಿಂಕ್ ಮಾಡ್ತೀವಿ ನಾವು ಯಾವ ಥರ ಇರ್ತೀವಿ ಅದೇ ರೀತಿ ಬೇರೆಯವ್ರು ನೋಡಿದ್ರು ಕೂಡ ನಮಗೆ ಥಿಂಕಿಂಗ್ ಬರೋದೇ ಆ ರೀತಿ ಅಂತ ನಾನು ಅಂದ್ಕೊಳ್ತೀನಿ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಕೂಡ ಹಾಗೇ ಇರೋದು ಅಂದ್ಕೊಳ್ತೀನಿ ಬೇರೆ ಥರ ನಮಗೆ ಆಲೋಚನೆ ಮಾಡೋಕ್ಕೆ ಬರಲ್ಲ ನನಗೆ ಎಲ್ಲರನ್ನೂ ಕೂಡ ನಾನೇನು ಮಾಡ್ತೀನಿ ಬೇಗನೆ ನೆನಪ್ತೀನಿ ಓ ಇವ್ರು ನಮ್ಮವರು ಮತ್ತು ನಾನು ಅನ್ನೋದು ಅಯ್ಯೋ ನಾ ಜಾಸ್ತಿ ಕರುಣೆ ಅಂತಾರಲ್ಲ ಯಾರಾದರೂ ನಾನು ಕಷ್ಟದಲ್ಲಿದ್ದೀನಿ ಮತ್ತು ನಾನು ಅವರು ಸುಳ್ಳು ಸುಳ್ಳಿನ ಕಂತೆ ಮೂಟನೇ ಕಟ್ಟಿ ಹೇಳ್ತಾ ಇರ್ತಿದ್ರು ಕೂಡ ಅಯ್ಯೋ ಪಾಪ ನೋಡ್ಲಿಕ್ಕೆ ಹಿಂಗಿದಾರಲ್ಲ ಆ ಸುಳ್ಳು ಹೇಳ್ತಾರ ಏನಿಲ್ಲ ಸುಮ್ಮನೆ ಏನೋ ಜನ ಆಗೋದಕ್ಕಂದರೆ ನನಗೆ ಹೇಳ್ತಾ ಇರೋರು ನಮ್ಮ ಅಕ್ಕಂದಿರೆಲ್ಲ ಅಷ್ಟೊಂದು ಹಾರೆ ಹೇಳೋರು ನೀನು ಯಾಕೆ ಹುಚ್ಚಿ ಥರ ಹಿಂಗೆ ಆಡ್ತೀಯ ಸರಿಲ್ಲ 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 ಅಂದಮೇಲೆ ಸರಿಲ್ಲ ಬಿಟ್ಟಾಕ ಅವ್ರನ್ನ ಅವ್ರು ಸರಿಲ್ಲ ಅಂತ ನಾನು ಅನ್ನೋದು ಅಯ್ಯೋ ಸುಮ್ಮನೆ ಎಲ್ಲ ಹಂಗೆ ಅಂದ್ಬಿಟ್ಟೆ ಸರಿಲ್ಲ ಸರಿಲ್ಲ ಅಂದರೆ ಸರಿ ಇಲ್ಲದಂಗೆ ಆಗುತ್ತೆ ಜೀವನ ಸರಿ ಇದೆ ಅನ್ನೋದು ನಾನು ತೋರಿಸ್ಕೊಡ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಸ್ವಲ್ಪ ಸರಿಯಿಲ್ಲ ಅಂತ ಗೊತ್ತಿದ್ರು ಕೂಡ ಪೂರ್ತಿಯಾಗಿ ಸರಿಯಿಲ್ಲ ಅಂತ ಬಿಡಬಾರ್ದು ಯಾವಾಗಲೂ ನಮ್ಮ ಥರನೇ ಅವರು ಇರ್ತಾರೆ ಏನೋ ಕಷ್ಟದಲ್ಲಿದ್ದಾರೆ ಅಂತ ಹೆಲ್ಪ್ ಮಾಡೋಣ ಸಹಾಯ ಮಾಡೋಣ ನಾನು ಈ ಥರ ಮಾಡ್ತಿದ್ದೀನಿ ಅಂತ ನಾನು ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಕೂಡ ಹೇಳ್ಕೊಳಕ್ಕಾಗಲ್ಲ ಎಲ್ಲ ವಿಷಯನೂ ಹೇಳಲ್ಲ ಒಬ್ಬೊಬ್ಬರು ಮನೆ ವಿಷಯ ಏನಿದೆ ಪಿಂಟು ಪಿಂಟು ಹೇಳಿದ್ರೆ ನನಗೆ ಅದು ಇಷ್ಟ ಇಲ್ಲ ಆ ಥರ ಹೇಳ್ಕೊಳಕ್ಕೆ ನಾನು ಹತ್ರ ಒಂದು ಏನೋ ಒಂದು ಒಳ್ಳೇದು ಮಾಡಬೇಕು ಹೆಲ್ಪ್ ಮಾಡಬೇಕು ಅಂತ ಹೋದಾಗ ಯಾವ ರೇಂಜ್ಗೆ ನನ್ನನ್ನು ಯೂಸ್ ಮಾಡ್ಕೋತಾರೆ ಅಂದರೆ ಈ ನಿನ್ನ ಬಿಟ್ಟರೆ ಏನಿಲ್ಲ ನೀನೇ ದೇವತೆ ನಿನ್ನಿಲ್ಲ ನನ್ನ ಜೀವನನೇ ಇಲ್ಲ ನಿನ್ನಿಂದನೇ ನನ್ನ ಜೀವನ ಈಗ ಹೋಗ್ತಾ ಇರೋದು ಸರಾಗವಾಗಿ ನಿಮ್ಮಿಂದನೇ ನನ್ನ ಜೀವನ ಸರಿ ಮಾಡ್ಕೊಂಡಿರೋದು ಜೀವನ ಕಟ್ಕೊಂಡಿರೋದು ಅಂತ ಒಂದು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ನಾವು ಕೂಡ ಅವ್ರಿಗೆ ಒಂದು ಹೆಲ್ಪ್ನ ಮಾಡಿಕೊಂಡು ಓಕೆ ಬಿಡು ಹೆಂಗೋ ಪಾಪ ಚೆನ್ನಾಗಿರಲಿ ಜೀವನ ಸಾಗಿಸ್ಕೊಂಡು ಹೋಗಲಿ ಅಂತ ನಾವು ಕೂಡ ಮಾಡಿಕೊಂಡು ಹೋಗ್ತಾ ಇರ್ತೀವಿ ಒಂದು ನಿಜ ರೂಪ ಗೊತ್ತಾಗೋದು ಅಂತಂದರೆ ಏನಂತ ಅವ್ರು ಮಾಡೋದೆಲ್ಲ ಸಹಿಸ್ಕೊಂಡು ಬೇರೆಯವ್ರಿಗೆ ಅಯ್ಯೋ ಬಿಡಿ 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 ಅಂದ್ಕೊಂಡು ಹೋಗ್ತಾ ಇರ್ತೀವಲ್ಲ ಆವಾಗ ಅವರು ನಿಜ ಬಣ್ಣ ಗೊತ್ತಾಗಲ್ಲ ಒಂದು ಸರಿ ನಾವು ಅವ್ರಿಗೆ ತಿರುಗಿ ಬಿದ್ದು ರಿಪೀಟ್ ಕ್ವಶನ್ ಮಾಡ್ತೀವಿ ನೋಡಿ ಏ ಇಲ್ಲ ನೀನು ಮಾಡ್ತಾರೆ ಸರಿ ಇಲ್ಲ ಆಮೇಲೆ ಎದುರು ಬದ್ರು ಕೂರ್ತೀವಿ ಅವ್ರು ಹೇಳ್ತಾ ಇರೋರು ಇವ್ರು ಹೇಳ್ತಾರೆ ಎಲ್ಲರೂ ಎದುರು ಬದ್ರಿಗೆ ಹೇಳ್ಬಿಡೋದು ಅಯ್ಯೋ ಹೇಳ್ಬಿಟ್ರೆ ಬೈತಾರೆ ಹೊಡಿತಾರೆ ಅವ್ರ ಜೊತೆ ಹೇಳ್ಬೇಡಿ ಪ್ಲೀಸ್ ದಯವಿಟ್ಟು ಹೇಳ್ಬೇಡಿ ನಾನು ಹೇಳಿದ ಮಾತ್ರ ಕೇಳ್ಕೊಳ್ಳಿ ಅವ್ರು ಹೆಂಗೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಾನು ಕೇಳ್ಕೊಂಡು ಬರ್ತೀನಿ ಆಮೇಲೆ ಒಂದಿನ ಇದು ನೋಡೇ ಬಿಡೋಣ ನನಗೆ ಇಬ್ಬರು ದೂರ ಮಾಡೋಕ್ಕೆ ಇಷ್ಟ ಇಲ್ಲ ಇಬ್ಬರೂ ಆ ಥರ ಅನುಮಾನಿಸೋಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ ಒಂದಿನ ಎದುರು ಬದ್ರು ಕೂರಿಸಿ ನೀನು ಯಾಕೆ ಈ ಥರ ಮಾತಾಡ್ತೀಯ ನೀನು ಯಾಕೆ ಹೇಳ್ತೀಯ ನೀನು ಯಾಕೆ ಹೇಳ್ತೀಯ ಅಂದಮೇಲೆ ಅವರು ನಿಜಾಂಶ ಏನು ಅಂತ ಗೊತ್ತಾಗುತ್ತೆ ಅವಾಗ ನಾನು ಹೇಳಿ ಕಳಿಸ್ತೀನಿ ಬುದ್ಧಿನ ಬೇಡ ಇದನ್ನ ಇಲ್ಲಿ ಬಿಟ್ಟಾಕಿ ಏನೋ ಸರಿ ಆಗುತ್ತೆ ಅಂತ ಅದು ಅಲ್ಲದಂದರೆ ಮತ್ತೆ ಇನ್ನೊಂದು ಸರಿ ಅವ್ರ ಇಬ್ಬರ ಮಧ್ಯನೂ ಸ್ಟಾರ್ಟ್ ಆಗಿ ಇದೇ ರೀತಿ ಅವ್ರನ್ನ ಮೇಲೆ ಎತ್ತು ಕಟ್ಟೋ ಒಂದು ಮಾತು ಬರ್ತಾಯಿರುತ್ತೆ ಆವಾಗ ನಾನು ಹೇಳ್ತೀನಿ ನೀನು ಈ ರೀತಿ ಇರೋದ್ರಿಂದ ಹಿಂಗಾಗಿದೆ ಯಾಕೆ ಏನು ಅಂತ ನಾನೇ ಅವಾಗ ಕ್ವಶನ್ ಮಾಡಿ ನಾನೇ ಅವಾಗ ರಿಪೀಟ್ ಬೈದ್ಮೇಲೆ ಅಲ್ಲಿ ಗಂಟ ನಾನು ದೇವತೆ ನೀನು ಅಂತ ಇದ್ದವರು ಆ ನನ್ನಂದ ಮರುಕ್ಷಣನೇ ಅವಳು ಯಾವಳೋ ಗೊತ್ತಿಲ್ಲ ಅದು ಅನ್ನೋವಳು ಲಕ್ಷ್ಮಿ ಅನ್ನೋವಳು ನೋಡಿ ನಾನು ಅಷ್ಟೆಲ್ಲ ಮಾಡಿ ಅಯ್ಯೋ ನಿಮ್ಮ ಬಿಟ್ಟರೆ ಜೀವನ ಇಲ್ಲ ನೀವೇ ನನ್ನ ಜೀವನ ನೀವೇ ನನಗೆ ಬಂದು ಬಳಗ ನೀವು ಬಿಟ್ಟರೆ ಇನ್ನು ಯಾರೂ ಇಲ್ಲ ಅಂತಿದ್ದರು ಒಂದು ಕ್ಷಣ ನಾನು ಇಲ್ಲ ನೀನು ಮಾಡ್ತಿರೋ ತಪ್ಪು ಇದು ಸರಿ ಇಲ್ಲ ಈಗಲ್ಲೇ ಈಗ ಮಾಡ್ಕೊಂಡು ಹೋಗಿ ಅಂದ ತಕ್ಷಣವೇ ಅವ್ರ ಕಡೆಯಿಂದ ನನಗೆ ಒಂದು ರಟ್ಟಾದಾಗ ನಾನು ಈ ಕಡೆಯಿಂದ ಒಂದು ಬೈದಾಗ ಓ ಆಮೇಲೆ ಇನ್ನೊಬ್ಬರು ಅವಳು ಲಕ್ಷ್ಮಿ ಅನ್ನೋವಳು ಇದ್ದಾಳಲ್ಲ ಅವಳು ಹಿಂಗಂದ್ಲು ಹಂಗಂದ್ಲು ಯಾವಾಗ ಅವಳೊಂದು ಮಾತಂದ್ಲು ಅವಾಗ ಅವಳು ನನ್ನ ಪಾಲ್ಗೆ ಇಲ್ಲವೇ ಇಲ್ಲ ವರೆ ವಾ ಎಷ್ಟು ಚೆಂದ ಇದೆ ಅಲ್ವಾ ಅದೇ ಮಾಡಿಸ್ಕೊಳಗೆ ಎಲ್ಲ ಚೆಂದ ಇದೆ ಇವಾಗ ಇವಳು ಚೆಂದಿಲ್ಲ ಅದಕ್ಕೆ ಹೇಳೋದು ಹೇಳ್ತಾರೆ ಯಾವಾಗಲೂ ಎಲ್ಲರನ್ನು ನೆಂಬಾರ್ದು ಅಂತ ನನಗೆ ಇವರೆಲ್ಲ ಒಂದು ಕಲಿಸ್ತಿರೋ ಒಂದು ಪಾಠ ನಿಜವಲ್ಲದು ನಾನು ಇನ್ನೂ ಕಲಿಬೇಕಾಗಿರೋದು ಬೇಜಾರಿದೆ ಖಂಡಿತವಾಗ್ಲೂ ಕಲಿತೀನಿ ಇನ್ಮೇಲೆ ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲೇ ಇಟ್ಟು ನಾವು ಅವರು ಕೊಡೋ ಟೈಮ್ನ ನಮ್ಮ ಜೀವನದ ಬಗ್ಗೆ ಕೊಟ್ಟರೆ ನಿಜವಲ್ಲೂ ಇನ್ನೂ ಜೀವನದಲ್ಲಿ ಎಲ್ಲೋ ಎತ್ತರಕ್ಕೆ ಬೆಳೆದು ಬಿಡ್ತಿದೆ ಇಂಥವ್ರೆಲ್ಲರನ್ನೂ ಎಲ್ಲಿ ಇಡಬೇಕು ಅದು ಅಲ್ಲೇ ಬಿಡಬೇಕು
ಅದನ್ನ ತಂದು ಇಲ್ಲಿಡೋಕ್ಕೆ ಟ್ರೈ ಮಾಡಬಾರ್ದು, ಅಲ್ಲೇ ಇಡಬೇಕು ಅಂತ ನನ್ನ ತೀರ್ಮಾನ ತಗೊಂಡಿದ್ದೀನಿ. ನಾನು ನಿಜವಾಗ್ಲೂ ನಮ್ಮ ಮನೇಲಿ ಬೈಸ್ಕೊಂಡಿದ್ದೆ, ನನ್ನ ಮಗನ ಕೈಲಿ, ಗಂಡನ ಕೈಲಿ, ಮಗಳ ಕೈಲಿ, ಎಲ್ಲರ ಕೈಲಿ ಬೈಸ್ಕೊತಿದ್ದೆ, ನೀನು ಯಾಕೆ ಹುಚ್ಚಿ ಥರ ಹೋಗ್ತೀಯ, ಇನ್ನೊಬ್ರ ಜೀವನ ನಾನು ಸರಿ ಮಾಡ್ತೀನಿ ಅಂತ. ಅವ್ರವ್ರ ಜೀವನ ಅವರೇ ಸರಿಪಡಿಸ್ಕೋಬೇಕು, ನಿನ್ನ ಜೀವನ ನೀನು ನೋಡ್ಕೊ ಹೋಗು ಮಮ್ಮಿ, ನೀನು ಹೇಳ್ತೇ ಸರಿಲ್ಲ ಅನ್ನೋರು. ಏ ಇರಪ್ಪ ಅನ್ಕೋ ಹೋಗ್ತಿದ್ದೆ. ಇನ್ನು ದಯವಿಟ್ಟು ನಾನು ಅನ್ನೋದೆಷ್ಟು, ಯಾರ ಜೀವನನೂ ಸರಿ ಮಾಡ್ತೀನಿ, ಯಾರ ಜೀವನದಲ್ಲಿ ಎಂಟರ್ಫೇರ್ ಆಗಲ್ಲಪ್ಪ ನಾನು. ಅವ್ರ ಜೀವನ ಅವ್ರು ಬಿಟ್ಟಿದ್ದು ಸರಿಪಡಿಸ್ಕೊಳ್ಳಿ, ನನ್ನ ಜೀವನ ನಾನು ಸರಿಪಡಿಸ್ಕೊಳ್ತೀನಿ. ಇನ್ನು ಮೇಲೆ ಇದಂತೂ ನಾನು ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ. ಅಯ್ಯಪ್ಪ, ಇಂಥ ಕೆಟ್ಟ ಜನಗಳು, ಈ ಥರ ಕೆಟ್ಟ ಆಲೋಚನೆಗಳು ಬರುತ್ತೆ ಅಂತ ನನಗೆ ಇದೇ ಮೊದಲನೇ ಬಾರಿಗೆ ನಾನು ನಿಜವಾಗ್ಲೂ ಗೊತ್ತಾದದ್ದು. ಸಾಕು, ಇವ್ರ ಸಹವಾಸಗಳಿಂದ ದೂರ ಇದ್ದು ನನ್ನ ನಾನು ನನ್ನ ಲೈಫು ಅಂತ ನಾನು ನೆಮ್ಮದಿಯಾಗಿದ್ದರೆ ಸಾಕು, ಯಾವ ಸಹವಾಸನೂ ಬೇಡ ಅನಿಸ್ಬಿಟ್ಟಿದೆ. ಒಬ್ಬರಲ್ಲ ಕಣ್ರಿ, ನಾವು ಒಬ್ಬರಲ್ಲ ಇಬ್ಬರಲ್ಲ, ನಾನು ಯಾರು ಒಳ್ಳೇದು ಅಂತ ಮಾಡ್ತೀನಿ. ಮುಂದೆ ಹೊಗಳಿ ಹೊಗಳಿ ಮೋಸ್ಟ್ಲಿ ಅವ್ರು ಅನ್ಕೋಬೋದು, ಹುಡುಗ ನನ್ನ ಹೊಗಳ್ತಾ ಇದ್ರೆ ಉಪ್ಪರ ಮೇಲೆ ಕುತ್ಕೊಂಡು ನಮಗೆಲ್ಲರೂ ದಾನ ಮಾಡಿಬಿಡ್ತಾಳೆ, ಎಲ್ಲ ಮಾಡಿಬಿಡ್ತಾಳೆ ಅಂತ ನನ್ನ ವೀಕ್ನೆಸ್ ತಿಳ್ಕೊಬಿಟ್ಟಿದ್ದಾರೆ. ತಿಳ್ಕೊಂಡು ಏನು ಮಾಡ್ತಾರೆ, ಎಲ್ಲ ಇದೇ ರೀತಿ ಮಾಡಿಸ್ಕೊಳ್ಳೋದು, ಮಾಡಿಸ್ಕೊಂಡು ಆಮೇಲೆ ನಾವು ರಿಪೀಟು. ನಾವು ದುಡ್ಡು ಕೊಟ್ಟವರು ಅಷ್ಟೇ, ನಾವು ಇನ್ನೊಂದು ಮಾಡೋರು ಅಷ್ಟೇ. ನಾವು ರಿಪೀಟ್ ಕೇಳೋಕೆ ಹೋದಾಗ ಅಯ್ಯೋ ಇವ್ಳು ಸರಿಯಿಲ್ಲ, ಅಲ್ಲಿವರೆಗೂ ಅವ್ರು ಹೇಳೋದೇನು ದೇವತೆ ದೇವತೆ ಕೊಟ್ಟು ಹಿಂಗೆ ಕೊಡ್ತಾ ಇದ್ರೆ ದೇವತೆ, ಹಿಂಗೆ ಕೇಳಿದ್ರೆ ಅಯ್ಯೋ ದೆವ್ವ, ಹಂಗೆ ಆಗ್ಬಿಟ್ಟಿರ್ತೀನಿ. ಅದಕ್ಕೆ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಈ ಸಮಸ್ಯೆನೇ ಬೇಡ, ನಾನಾಯಿತು ನನ್ನ ಲೈಫ್ ಆಯಿತು ಅಂತ ಇನ್ಮೇಲೆ ಆರಾಮಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಇದ್ದರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ತಿಳಿಸಿಯಪ್ಪ ನಾನು ಹೆಂಗಿರಬೇಕು ಅನ್ನೋದಾದ್ರೂ. ಇಂಥ ಜನಗಳಿಂದ ದೂರ ಇರಬೇಕು. ಅವ್ರ ಹೇಗತಿ ಏನೋ ಅಂತ ಬೇಗನೆ ತಿಳಿಸ್ಕೊಟ್ಟಿದ್ದಾರೆ, ನಾನು ಹ್ಯಾಪಿ. ಅವ್ರು ಅಂದರೂ ನನಗೆ ಬೈದರು ಅನ್ನೋ ತಿಂಕೆ ಇಲ್ಲ, ಯಾಕೆಂದರೆ ನಾನೇನು, ನನ್ನ ಲೆವೆಲ್ ಏನು, ನಾನು ಏನು ಮಾಡಿದ್ದೀನಿ, ನನ್ನ ಕೈಲಿ ಮಾಡಿಸ್ಕೊಂಡು ನಾಯಿಗಳು ಯಾವ ಥರ ಬೊಗಳ್ತವೆ ನನಗೆ ಗೊತ್ತಿರೋದೆ ಅಲ್ವಾ. ನಾಯಿ ಬೊಗಳುತ್ತೆ ಅಂತ ದೇವ್ಲೋಕ ಭೂಲೋಕ ಯಾವುದೂ ಹಾಳಾಗಲ್ಲ. ನಾವು ಒಬ್ರು ದಾನ ಧರ್ಮ ಒಂದು ಒಳ್ಳೇದು ಮಾಡಿದ್ದೇವ, ಅದು ನಮಗಲ್ಲ ನಮ್ಮ ಮಕ್ಕಳಿಗಾದರೂ ಮುಂದೆ ಇರುತ್ತೆ. ನನಗೆ ಕೆಟ್ಟದ್ದು ಮಾಡಲಿ ಒಳ್ಳೇದು ಮಾಡಲಿ, ಅದು ದೇವ್ರು ಇದ್ದಾರೆ ನೋಡ್ಕೋತಾರೆ ಅಷ್ಟೇ. ನಾನು ಇನ್ನೇನು ತಲೆ ಕೆಡಿಸ್ಕೊಳ್ಳಲ್ಲ ಅಲ್ವಾ.